ഹായ് ഹലോ വിദ്യാർത്ഥികളെ, വെൽക്കം ബാക്ക് ടു മൈ യൂട്യൂബ് ചാനൽ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೆ, ನಿಮಗೆ ಗೊತ್ತಿರೋ ಹಾಗೆ ಮತ್ತೆ ಕೋವಿಡ್ ಮತ್ತು ಒಮಿಕ್ರಾನ್ ಸೋಂಕು ಹೆಚ್ಚಳ ಆಗ್ತಿದೆ. ಸಾಕಷ್ಟು ರಾಜ್ಯಗಳು ಕೂಡ ಲಾಕ್ಡೌನ್ ಮೊರೆ ಹೋಗ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಮತ್ತು ಸಚಿವರು ಏನು ಹೇಳಿಕೆಯನ್ನು ನೀಡಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಷ್ಟು ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಮತ್ತು ಒಮಿಕ್ರಾನ್ ತಳಿ ಈಗ ಸಾಕಷ್ಟು ತಲೆನಗೊಂಡಿದೆ. ವಿದೇಶಗಳು ಮತ್ತು ಬೇರೆ ದೇಶಗಳು ಕೂಡ ಸಾಕಷ್ಟು ತಲೆನ ಮಾಡ್ಕೊಂಡಿದ್ದಾವೆ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಸಾಕಷ್ಟು ರಾಜ್ಯಗಳು ಏನು ಮಾಡಿದ್ದಾರೆ ಅಂದರೆ ಲಾಕ್ಡೌನ್ ಮೊರೆ ಹೋಗಿದ್ದಾರೆ. ದೆಹಲಿ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಕೇರಳ ಅಂಥ ರಾಜ್ಯಗಳಲ್ಲೂ ಕೂಡ ಹೆಚ್ಚು ಸೋಂಕು ಹೋಗಿರೋ ಕಾರಣ ಎಲ್ಲರೂ ಕೂಡ ಲಾಕ್ಡೌನ್ ಮೊರೆ ಹೋಗ್ತಾ ಇದ್ದಾರೆ. ಶಾಲಾ ಕಾಲೇಜ್ ಕೂಡ ಬಂದ್ ಮಾಡ್ಕೊಡ್ತಾ ಹೋಗ್ತಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನಾಗಿದೆ ಅಂದರೆ ಇತ್ತೀಚೆಗೆ ಸೋಂಕು ಕೂಡ ಸ್ಪೋಟ್ ಆಗ್ತಿದೆ. ಆ್ಯಸ್ ಯೂಶ್ವಲ್ ವರ್ಷ ವರ್ಷ ಕೂಡ ಸೋಂಕು ತನ್ನ ಹಿಡಿತದಲ್ಲಿರುತ್ತೆ, ಮತ್ತೆ ಸೋಂಕು ಕೂಡ ಹೆಚ್ಚಳ ಆಗುತ್ತೆ, ಮತ್ತೆ ಲಾಕ್ಡೌನ್ ಆಗುತ್ತೆ, ಮತ್ತೆ ಸೋಂಕು ಕೂಡ ಕಡಿಮೆ ಆಗುತ್ತೆ. ಇದೇ ರೀತಿ ಈ ವರ್ಷ ಕೂಡ ಈ ಬಾರಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಡೀ ದೇಶದಲ್ಲೂ ಕೂಡ ಇದೇ ರೀತಿ ಆಗಿರೋ ಕಾರಣ ನಮ್ಮ ಎಲ್ಲ ಕರ್ನಾಟಕದಲ್ಲೂ ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ, ಮತ್ತು ಬೇರೆ ಬೇರೆ ಹೊರ ರಾಜ್ಯಗಳು ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಮತ್ತು ಕಂಟಿನ್ಯೂಸ್ 2 ದಿನದಿಂದ 1,000ಕ್ಕಿಂತ ಹೆಚ್ಚು ಸೋಂಕುಗಳು ಬಂದುಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ. ಅದರಲ್ಲಿ ಸಿಂಹಪಾಲು ಬಂದುಬಿಟ್ಟು ಬೆಂಗಳೂರಿಗೆ ಅಂತ ಹೇಳ್ಬೋದು, ಬೆಂಗಳೂರಿಗೆ ಸಿಂಹಪಾಲುವಾಗಿದೆ. ಬೆಂಗಳೂರು ಬಿಟ್ಟರೆ ಇನ್ನು ಬೇರೆ ಕಡೆ ಅಷ್ಟು ಸೋಂಕು ಇಲ್ಲ. ಬೆಂಗಳೂರನ್ನು ರೆಡ್ ಝೋನ್, ಬೆಂಗಳೂರು ಬಂದುಬಿಟ್ಟು ರೆಡ್ ಝೋನಿಗೆ ಟರ್ನ್ ಆಗಿದೆ. ಮಾಹಿತಿ ಪ್ರಕಾರ ರೆಡ್ ಝೋನಿಗೆ ಟರ್ನ್ ಆಗಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಕೂಡ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನಾವು ಸಭೆ ಮಾಡಿ ಒಂದು ತೀರ್ಮಾನ ಕೈಗೊಳ್ತೀವಿ. ಈ ವಾರಾಂತ್ಯಕ್ಕೆ ಒಂದು ಸಭೆ ಆಗ್ತದೆ, ಏನೇನು ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಬೇಕು ನಾವು ಕೂಡ ಕೈಗೊಳ್ತೀವಿ. 50-50 ರೂಲ್ಸ್ಗಳು ಬರೋ ಸಾಧ್ಯತೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನೈಟ್ ಕರ್ಫ್ಯೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಮತ್ತೆ ಕೂಡ ಸೋಂಕು ಕೂಡ ಇನ್ನೂ ಹೆಚ್ಚಳ ಆದರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ ಇರಲ್ಲ, ಅವರು ಲಾಕ್ಡೌನ್ ಮೊರೆ ಹೋಗಲೇಬೇಕಾಗುತ್ತೆ. ಸೋಂಕು ನಿಯಂತ್ರಣಗಳಿದ್ದರೆ ಮಾತ್ರ ಈ ಥರ ಮಾಡ್ತಾರೆ. ಅದಕ್ಕೋಸ್ಕರ ಜನರು ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಾರದ ಎಂಡಲ್ಲಿ ಒಂದು ಸಭೆ ನಡೀತಾರೆ, ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿರ್ತಾರೆ. ನೀವು ಶಾಲಾ ಕಾಲೇಜು ಬಗ್ಗೆ ಕೇಳ್ಬೋದು, ಶಾಲಾ ಕಾಲೇಜು ಬಗ್ಗೆ ಕೂಡ ಸೋಂಕು ಹೆಚ್ಚಳ ಆದರೆ ಆ್ಯಸ್ ಯೂಶ್ವಲ್ ಶಾಲಾ ಕಾಲೇಜು ಕೂಡ ಬಂದ್ ಮಾಡಲೇಬೇಕಾಗುತ್ತೆ. ಸರ್ಕಾರಕ್ಕೆ ಬೇರೆ ಆಪ್ಷನ್ ಕೂಡ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಅಪ್ಡೇಟ್ಗಳನ್ನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.